ವೆಲ್ಕಮ್ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಿಮ್ಮ ಎಸ್ ಎಸ್ ಎಲ್ ಸಿ ತರಗತಿಯ 5ನೇ ಲೆಸನ್ ದಿ ಕಾನ್ಸರ್ಟ್ ಪಾಠದ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೋತ್ತರಗಳನ್ನು ಚರ್ಚಿಸಲಾಗಿದೆ. ವಾಚ್ ಮಾಡಿರಿ, ಹಾಗೆ ನೋಟ್ಸ್ ಮಾಡಿಕೊಳ್ಳಿ. ಹಾಗೂ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇನ್ನಿತರ ಬೇರೆ ಬೇರೆ ಪಾಠಗಳ ವಿಡಿಯೋಗಳ ಲಿಂಕ್ಗಳನ್ನು ಕಳಿಸಲಾಗಿದೆ. ವೀಕ್ಷಿಸಿ ನಿಮ್ಮ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳಿ. ಬನ್ನಿ ಶುರು ಮಾಡೋಣ. Question number 1. Pandit Ravishankar is the maestro in playing. Pandit Ravishankar avaru yava onda sangeetada upakaranavanna nudisuvudaralli nipunaragiddaru. Your options are A. tabla, B. sitar, C. violin, D. flute. Hagadre the right answer is B. sitar. ಇವರು ಸಿತಾರ ವಾದಕರಾಗಿದ್ದರು. ಆನ್ಸರ್ ಬಿ ಈಸ್ ರೈಟ್. ಕ್ವಶನ್ ನಂಬರ್ 2. ಪಂಡಿತ್ ರವಿಶಂಕರ್ಸ್ ಕಾನ್ಸರ್ಟ್ ವಾಸ್ ಅರೇಂಜ್ಡ್ ಎಟ್. ಪಂಡಿತ್ ರವಿಶಂಕರ್ ಅವರ ಸಂಗೀತ ಗೋಷ್ಠಿಯನ್ನು, ಕಾನ್ಸರ್ಟ್ ಮೀನ್ಸ್ ಸಂಗೀತ ಗೋಷ್ಠಿ, ಸಂಗೀತದ ಕಾರ್ಯಕ್ರಮ, ವಾಸ್ ಅರೇಂಜ್ಡ್ ಎಟ್ ಎಲ್ಲಿ ಏರ್ಪಡಿಸಲಾಗಿತ್ತು? ಎ ಗಗನ್ಪುರ್, ಬಿ ಪುಣೆ, ಸಿ ಷಣ್ಮುಖಾನಂದ ಆಡಿಟೋರಿಯಂ, ಡಿ ಕ್ರಿಕೆಟ್ ಸ್ಟೇಡಿಯಂ. ಇದನ್ನು ಸಿ ಷಣ್ಮುಖಾನಂದ ಆಡಿಟೋರಿಯಂನಲ್ಲಿ ಏರ್ಪಡಿಸಲಾಗಿತ್ತು. ಆಡಿಟೋರಿಯಂ ಮೀನ್ಸ್ ಸಂಗೀತದ ಕಾರ್ಯಕ್ರಮ ನಡೆಯುವಂಥ ಸ್ಥಳ, ದೊಡ್ಡ ಸಭಾಂಗಣ. ಆನ್ಸರ್ ಈಸ್ ಸಿ, ಷಣ್ಮುಖಾನಂದ ಆಡಿಟೋರಿಯಂ. ನೆಕ್ಸ್ಟ್ ಕ್ವಶನ್ ನಂಬರ್ 3. The chance of a lifetime for Anant was. Ananta tilkondidda tanna jeevanadalli onda sari baruvantaha avakasha, chance, adu yavudu? Your options are to talk to Ravishankar, to welcome Ravishankar to his home, to be a part of effort concert, D. to see and hear Pandit Ravishankar. Answer D. to see and hear Pandit Ravishankar. ಪಂಡಿತ್ ರವಿಶಂಕರ್ ಅವರನ್ನು ನೋಡಬೇಕು ಮತ್ತು ಅವರ ಒಂದು ಸಂಗೀತ ಗೋಷ್ಠಿಯನ್ನು ಕೇಳಬೇಕು ಅನ್ನೋದು ಆತನ ಮಹದಾಸೆಯಾಗಿತ್ತು. ಆನ್ಸರ್ ಡಿ ಈಸ್ ರೈಟ್. ಕ್ವಶನ್ ನಂಬರ್ 4. ದ ನೌನ್ ಫ್ರೈಟನಿಂಗ್ ಟ್ರುತ್ ಟು ಸ್ಮಿತಾ ವಾಸ್. ಸ್ಮಿತಾಳಿಗೆ ತಿಳಿದಿರುವಂತಹ ಒಂದು ಭಯಾನಕ ಸತ್ಯ ಯಾವುದು? ಶಿ ವುಡ್ ಬಿ ಫೇಲ್ಡ್ ಇನ್ ಎಕ್ಸಾಮ್, ಎಕ್ಸಾಮ್ನಲ್ಲಿ ಫೇಲ್ ಆಗೋದು, ದ ಡಾಕ್ಟರ್ ವಿಸಿಟ್ ಹರ್ ಹೋಮ್ ಫ್ರೀಕ್ವೆಂಟ್ಲಿ, ಮೇಲಿನ ಮೇಲೆ ಡಾಕ್ಟರ್ ಮನೆಗೆ ವಿಸಿಟ್ ಮಾಡ್ತಾ ಇರೋದು, ಸಿ ಶಿ ವುಡ್ ಬಿ ಗೋ ಟು ಕನ್ಸರ್ಟ್ ವಿತ್ ಹರ್ ಫಾದರ್, ತನ್ನ ಫಾದರ್ನೊಂದಿಗೆ ಕನ್ಸರ್ಟ್ಗೆ ಹೋಗುವುದು, ಡಿ ಅನಂತ್ ವಾಸ್ ಗೋಯಿಂಗ್ ಟು ಡೈ ಆಫ್ ಕ್ಯಾನ್ಸರ್, ಅನಂತ ಕ್ಯಾನ್ಸರ್ ರೋಗದಿಂದ ಸಾಯ್ತಾನೆ ಅನ್ನುವಂಥ ಸತ್ಯ. ಹಾಗಾದರೆ ದ ರೈಟ್ ಆಪ್ಷನ್ ಈಸ್ ಡಿ, ಅನಂತ್ ವಾಸ್ ಗೋಯಿಂಗ್ ಟು ಡೈ ಆಫ್ ಕ್ಯಾನ್ಸರ್, ಅನಂತ ಕ್ಯಾನ್ಸರ್ ರೋಗದಿಂದ ಸಾಯ್ತಾನೆ ಅನ್ನುವಂಥ ಟ್ರುತ್ ಅವಳಿಗೆ ತಿಳಿದಿತ್ತು. ಕ್ವಶನ್ ನಂಬರ್ 5. ದ ನೇಟಿವ್ ಪ್ಲೇಸ್ ಆಫ್ ಸ್ಮಿತಾಸ್ ಫ್ಯಾಮಿಲಿ ಈಸ್. ಸ್ಮಿತಾಳ ಫ್ಯಾಮಿಲಿ ಎಲ್ಲಿ ನೆಲೆಸಿತ್ತು? ಸ್ಮಿತಾಳ ಊರು ಯಾವುದು? ಆಪ್ಷನ್ಸ್ ಬಾಂಬೆ, ಡೆಲ್ಲಿ, ಗಗನ್ಪುರ್, ಕೋಲ್ಕತ್ತಾ. ಹಾಗಾದರೆ ಅವಳ ಊರು? ಆನ್ಸರ್ ಸಿ ಗಗನ್ಪುರ್. ಆದರೆ ಅವರು ಬಾಂಬೆಗೆ ಬಂದಿದ್ದು ಚಿಕಿತ್ಸೆಗಾಗಿ. ಕ್ವಶನ್ ನಂಬರ್ 6. ಅನಂತ್ಸ್ ಗುರು ವಾಸ್ ಅಸ್ಟಾನಿಶ್ಡ್ ಬಿಕಾಸ್. ಅನಂತನ ಗುರು ಬಹಳಷ್ಟು ಆಶ್ಚರ್ಯಚಕಿತರಾಗಿದ್ದರು. ಏಕೆಂದರೆ ಆಪ್ಷನ್ಸ್ ಅನಂತ್ ವಾಸ್ ಫಾಸ್ಟೆಸ್ಟ್ ರನ್ನರ್, ಹೀ ಕಂಪೋಸ್ಡ್ ಹೀಸ್ ಓನ್ ಟ್ಯೂನ್ಸ್, ಅನಂತ್ ವಾಸ್ ಗೋಯಿಂಗ್ ಟು ಡೈ, ಹೀ ವಾಸ್ ಗುಡ್ ಎಟ್ ಟೇಬಲ್ ಟೆನಿಸ್. ಹಾಗಾದರೆ ಅನಂತನ ಗುರು ನಿಜವಾಗ್ಲೂ ಬಹಳಷ್ಟು ಆಶ್ಚರ್ಯಚಕಿತನಾಗಿದ್ದು ಬಿ, ಹೀ ಕಂಪೋಸ್ಡ್ ಹೀಸ್ ಓನ್ ಟ್ಯೂನ್ಸ್. ಸಿತಾರವನ್ನು ನುಡಿಸ್ಬೇಕಾದ್ರೆ ತನ್ನ ಓನ್ ಸ್ವರಗಳನ್ನು ಆತ ನುಡಿಸ್ತಾ ಇದ್ದ. ಸೊ ಹೀಗಾಗಿ ಅವರು ಆಶ್ಚರ್ಯ ಆಗಿದ್ದರು. ಕ್ವಶನ್ ನಂಬರ್ 7. ಸ್ಮಿತಾಸ್ ಫ್ಯಾಮಿಲಿ ಯೂಸ್ ಟು ಸ್ಟೇ ಇನ್ ಬಾಂಬೆ ಎಟ್. ಸ್ಮಿತಾಳ ಫ್ಯಾಮಿಲಿ ಬಾಂಬೆಗೆ ಬಂದಾಗ ಎಲ್ಲಿ ವಾಸವಾಗ್ತಾ ಇದ್ದರು? ಆಪ್ಷನ್ಸ್ ಎಟ್ ಹಾಸ್ಪಿಟಲ್, ಆಂಟ್ ಸುಶಿಲಾಸ್ ಅಪಾರ್ಟ್ಮೆಂಟ್, ರೆಂಟೆಡ್ ಹೌಸ್, ರೆಸಾರ್ಟ್. ಹಾಗಾದರೆ ಆನ್ಸರ್ ಈಸ್ ಬಿ, ಆಂಟ್ ಸುಶಿಲಾಸ್ ಅಪಾರ್ಟ್ಮೆಂಟ್. ಅವರ ಸಂಬಂಧಿಕರಾಗಿರುವಂಥ ಸುಶಿಲಾ ಅವರ ಅಪಾರ್ಟ್ಮೆಂಟ್ನಲ್ಲಿ ಅವರು ಇರ್ತಾ ಇದ್ದರು. ಕ್ವಶನ್ ನಂಬರ್ 8.
The suggestion given by Aunt Sushila to Smita to feel better was, ಸ್ಮಿತಾಳು ತನ್ನ ತಮ್ಮನ ಅನಾರೋಗ್ಯದ ಬಗ್ಗೆ ತುಂಬ ಚಿಂತಿತಳಾಗಿ ಅಳ್ತಾ ಕುಳಿತಿರುವಾಗ ಅವಳ ಆಂಟ್ ಸುಶೀಲಾ ಏನೆಂದು ಸಜೆಷನ್ ಮಾಡ್ತಾಳೆ. ಎ ಟು ವಾಕ್ ಇನ್ ಪಾರ್ಕ್, ವಾಚ್ ಅ ಮೂವಿ, ಪ್ಲೇ ಸಿತಾರ್, ಗೋ ಫಾರ್ ಟೂರ್. ಹಾಗಾದರೆ ಅವಳ ಆಂಟ್ ಸುಶೀಲಾ ಏನು ಸ್ಮಿತಾಳಿಗೆ ಸಜೆಷನ್ ಮಾಡ್ತಾಳೆ ಅಂತಂದರೆ, ಟು ವಾಕ್ ಇನ್ ದ ಪಾರ್ಕ್ ಇಸ್ ದ ರೈಟ್ ಆನ್ಸರ್. ಆನ್ಸರ್ ಈಸ್ ಎ. ಕ್ವೆಶನ್ ನಂಬರ್ 9. ದ ಆಡಿಯನ್ಸ್ ರೆಸ್ಪೆಕ್ಟೆಡ್ ದ ಗ್ರೇಟ್ ಮಾಸ್ಟರ್ ಪಂಡಿತ್ ರವಿಶಂಕರ್ ಬೈ. ಪ್ರೇಕ್ಷಕರು, ಶ್ರೋತೃಗಳು ಪಂಡಿತ್ ರವಿಶಂಕರ್ ಅವರಿಗೆ ಹೇಗೆ ರೆಸ್ಪೆಕ್ಟ್ ಅಂದರೆ ಗೌರವವನ್ನು ಅರ್ಪಿಸಿದರು? ಕ್ಲ್ಯಾಪಿಂಗ್ ಲೌಡ್ಲಿ, ಜೋರಾಗಿ ಚಪ್ಪಾಳೆ ತಟ್ಟಿದರು, ಶೌಟಿಂಗ್ ಸ್ಲೋಗನ್ಗಳನ್ನು ಹೇಳಿದರು, ಸ್ಟ್ಯಾಂಡಿಂಗ್ ಒವೇಷನ್ ಎದ್ದು ನಿಂತು ಚಪ್ಪಾಳೆ ತಟ್ಟಿದರು, ಸ್ಟ್ಯಾಂಡ್ ಕ್ವೈಟ್ಲಿ ಸುಮ್ಮನೆ ನಿಂತಿದ್ದರು. ಹಾಗಾದರೆ ಆನ್ಸರ್ ಈಸ್ ಸಿ, ಸ್ಟ್ಯಾಂಡಿಂಗ್ ಒವೇಷನ್ ಎದ್ದು ನಿಂತು ಚಪ್ಪಾಳೆ ತಟ್ಟಿದರು. ಆನ್ಸರ್ ಸಿ ಇಸ್ ರೈಟ್. ಕ್ವೆಶನ್ ನಂಬರ್ 10. ದ ಪರ್ಸನ್ ಹೂ ಮೇಡ್ ಅ ಲಾಂಗ್ ಬೋರಿಂಗ್ ಸ್ಪೀಚ್ ಅಟ್ ದ ಕನ್ಸರ್ಟ್ ವಾಸ್. ಸಂಗೀತ ಗೋಷ್ಠಿಯೊಳಗೆ ಅತಿ ಉದ್ದದ ಮತ್ತು ಬಹಳಷ್ಟು ಬೇಸರ ತರಿಸುವಂತಹ ಭಾಷಣವನ್ನು ಮಾಡಿದಂಥ ವ್ಯಕ್ತಿ ಯಾರು? ಎ ದ ಸಿಂಗರ್ ರವಿಶಂಕರ್, ಅಲ್ಲಾರಕ, ಡಿ ಅ ಲಾರ್ಜ್ ಮೌಸ್ಟಶೈಡ್ ಮ್ಯಾನ್. ಹಾಗಾದರೆ ಆನ್ಸರ್ ಇಸ್ ಡಿ, ಎ ಲಾರ್ಜ್ ಮೌಸ್ಟಶೈಡ್ ಮ್ಯಾನ್, ಉದ್ದವಾದ ದೊಡ್ಡ ಮೀಸೆಯನ್ನು ಉಳ್ಳಂತಹ ವ್ಯಕ್ತಿ ಎಂದರ್ಥ. ಆನ್ಸರ್ ಇಸ್ ಡಿ. ಕ್ವೆಶನ್ ನಂಬರ್ 11. ಸ್ಮಿತಾ ರಿಗ್ಗಲ್ಡ್ ಥ್ರೂ ದ ಕ್ರೌಡ್ ಬಿಕಾಸ್ ಶಿ ವಾಂಟೆಡ್ ಟು. ಸ್ಮಿತಾ ರಿಗ್ಗಲ್ಡ್ ಅಂಕುಡೊಂಕಾಗಿ ಜಾಗ ಸಿಕ್ಕ ಕಡೆ ನುಗ್ಗಿ ಆ ಒಂದು ಕ್ರೌಡ್ನಲ್ಲಿ, ಆ ಒಂದು ಗದ್ದಲದಲ್ಲಿ ಮುನ್ನಡೆದಳು. ಬಿಕಾಸ್ ಶಿ ವಾಂಟೆಡ್ ಟು, ಯಾಕಾಗಿ ಹೋದ್ಲಕ್ಕಿ ಅಂತಂದರೆ, ಮೀಟ್ ಪಂಡಿತ್ ರವಿಶಂಕರ್, ಪಂಡಿತ್ ರವಿಶಂಕರ್ ಅವ್ರನ್ನ ಮೀಟ್ ಆಗಲು, ಮೀಟ್ ದ ಮ್ಯೂಸಿಕ್ ಬ್ಯಾಂಡ್, ಮ್ಯೂಸಿಕ್ ಬ್ಯಾಂಡನ್ನು ಭೇಟಿಯಾಗಲು, ಕಂಗ್ರ್ಯಾಚುಲೇಟ್ ರವಿಶಂಕರ್, ರವಿಶಂಕರ್ ಅವ್ರಿಗೆ ಕಂಗ್ರ್ಯಾಚುಲೇಟ್ ಧನ್ಯವಾದಗಳನ್ನು ಹೇಳಲು, ಡಿ ಅಪ್ರಿಸಿಯೇಟ್ ಹೀಸ್ ಕನ್ಸರ್ಟ್, ಆತನ ಕನ್ಸರ್ಟನ್ನು ಅಪ್ರಿಸಿಯೇಟ್ ಮಾಡಲು. ಆನ್ಸರ್ ಈಸ್ ಎ, ಮೀಟ್ ಪಂಡಿತ್ ರವಿಶಂಕರ್, ಪಂಡಿತ್ ರವಿಶಂಕರನ್ನು ಮೀಟ್ ಆಗೋದು ಅವಳ ಉದ್ದೇಶ ಆಗಿತ್ತು. ಕ್ವೆಶನ್ ನಂಬರ್ 12. ಹೂ ವಾಸ್ ಫ್ರೀಕ್ವೆಂಟ್ ಅಕಂಪನಿಸ್ಟ್ ಟು ಪಂಡಿತ್ ರವಿಶಂಕರ್. ಪಂಡಿತ್ ರವಿಶಂಕರ್ ಅವರು ಕಾರ್ಯಕ್ರಮ ಕೊಡಬೇಕಾದ್ರೆ ಅತಿ ಹೆಚ್ಚು ಸಾರಿ ಅವರಿಗೆ ಜೊತೆಗಾರರಾದವರು, ತಬಲಾ ಸಾಥ್ ನೀಡಿದವರು ಯಾರು? ಎ ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ಬಿ ಉಸ್ತಾದ್ ಅಲ್ಲಾರಕ, ಸಿ ಲಾರ್ಜ್ ಮೌಸ್ಟಶೈಡ್ ಮ್ಯಾನ್, ಡಿ ಹೀಸ್ ಫ್ರೆಂಡ್. ಹಾಗಾದರೆ ಆನ್ಸರ್ ಈಸ್ ಬಿ, ಉಸ್ತಾದ್ ಅಲ್ಲಾರಕ. ಇವರು ಅತಿ ಹೆಚ್ಚು ಬಾರಿ ಅವರಿಗೆ ತಬಲಾ ಸಾಥನ್ನು ನೀಡಿದವರು. ಆನ್ಸರ್ ಈಸ್ ಬಿ. ಕ್ವೆಶನ್ ನಂಬರ್ 13. ಹೂ ಡಿಸ್ಕರೇಜ್ಡ್ ಸ್ಮಿತಾ ವೆನ್ ಶಿ ರಿಕ್ವೆಸ್ಟೆಡ್ ರವಿಶಂಕರ್. ಸ್ಮಿತಾಳು ರವಿಶಂಕರ್ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಳ್ಳುವಾಗ, ವಿನಂತಿಸಿಕೊಳ್ಳುವಾಗ ಯಾರು ಅವಳನ್ನು ಅಧೈರ್ಯಗೊಳಿಸಿದರು? ಎ ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ಉಸ್ತಾದ್ ಅಲ್ಲಾರಕ, ಲಾರ್ಜ್ ಮೌಸ್ಟಶೈಡ್ ಮ್ಯಾನ್, ಡಿ ಆಡಿಯನ್ಸ್. ಹಾಗಾದರೆ ಆನ್ಸರ್ ಸಿ, ಲಾರ್ಜ್ ಮೌಸ್ಟಶೈಡ್ ಮ್ಯಾನ್, ಉದ್ದವಾದ ದೊಡ್ಡ ಮೀಸೆಯುಳ್ಳ ಮನುಷ್ಯ ಅವಳನ್ನು ಅಧೈರ್ಯಗೊಳಿಸಿದ, ಉಳಿದವರು ಯಾರು ಅಲ್ಲ. ಆನ್ಸರ್ ಇಸ್ ಸಿ. ಕ್ವೆಶನ್ ನಂಬರ್ 14. ಹೂ ಗೇವ್ ದ ಕನ್ಸೆಂಟ್ ಟು ದ ಹೋಮ್ ಕನ್ಸರ್ಟ್ ಫೈನಲಿ. ಹೂ ಗೇವ್ ದ ಕನ್ಸೆಂಟ್, ಕನ್ಸೆಂಟ್ ಮೀನ್ಸ್ ಒಪ್ಪಿಗೆ. ಸ್ಮಿತಾಳ ಮನೆಗೆ ಹೋಗಿ ಕನ್ಸರ್ಟ್ ಕೊಡೋ ಬಗ್ಗೆ, ಸಂಗೀತದ ಕಾರ್ಯಕ್ರಮ ಕೊಡೋದ್ರ ಬಗ್ಗೆ ಅಂತಿಮವಾಗಿ ಒಪ್ಪಿಗೆ ಸೂಚಿಸಿದವರು ಯಾರು? ಅಲ್ಲಾರಕ, ದ ಆಡಿಯನ್ಸ್, ಲಾರ್ಜ್ ಮೌಸ್ಟಶೈಡ್ ಮ್ಯಾನ್, ರವಿಶಂಕರ್. ಹಾಗಾದರೆ ಇವರಲ್ಲಿ ಆನ್ಸರ್ ಡಿ, ಪಂಡಿತ್ ರವಿಶಂಕರ್ ಅವರು ಕೊನೆಗೆ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಆನ್ಸರ್ ಡಿ ಈಸ್ ರೈಟ್. ಕ್ವೆಶನ್ ನಂಬರ್ 15. ಅನಂತ್ ರೈಸ್ಡ್ ಹಿಮ್ಸೆಲ್ಫ್ ಆ್ಯಂಡ್ ಹಿಸ್ ಐಸ್ ವರ್ ಶೈನಿಂಗ್ ಈವನ್ ಇನ್ ಹಿಸ್ ಸಿಕ್ ಬಿಕಾಸ್. ಅನಂತ ನೋವಿದ್ದಾಗ್ಯೂ, ಕಾಯಿಲೆ ಇದ್ದಾಗ್ಯೂ ತನ್ನಷ್ಟಕ್ಕೆ ತಾನೇ ಎದ್ದು ಕೂತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ ಮತ್ತು ಆತನ ಕಣ್ಣುಗಳು ಹೊಳಿತಾ ಇದ್ವು. ಯಾಕಂದರೆ ಹಿ ವಾಸ್ ಇಲ್, ಅವನಿಗೆ ಕಾಯಿಲೆ ಇರೋದ್ರಿಂದ. ಹಿ ನ್ಯೂ ದ ಟ್ರುತ್ ಅಬೌಟ್ ಹಿಸ್ ಲೈಫ್, ತನ್ನ ಸಾವಿನ ಬಗ್ಗೆ ತನಗೆ ಗೊತ್ತಿರೋದ್ರಿಂದ. ಹಿ ಸಾಯ ನೈಟ್ ಮೇರ್, ಕೆಟ್ಟ ಕನಸು ಕಂಡಿದ್ದ. ಹಿ ಹರ್ಡ್ ದ ನೇಮ್ ಆಫ್ ರವಿಶಂಕರ್, ರವಿಶಂಕರ್ ಅವರ ಹೆಸರನ್ನು ಕೇಳಿದ್ದಕ್ಕೆ ಈ ರೀತಿ ಆಯಿತು. ಆನ್ಸರ್ ಈಸ್ ಡಿ, ಹಿ ಹರ್ಡ್ ದ ನೇಮ್ ಆಫ್ ರವಿಶಂಕರ್ ಇಸ್ ದ ರೈಟ್ ಆನ್ಸರ್. ಕ್ವೆಶನ್ ನಂಬರ್ 16.
The word which hung in the air in Smita's family was. Smita's family ಗೆ ಈ ಒಂದು ಶಬ್ದವನ್ನು ಕೇಳಿದ ತಕ್ಷಣ ಬಹಳಷ್ಟು ನೋವಿನಿಂದ ಇರ್ತಾ ಇದ್ರು. ಹಾಗಾದರೆ ಆ ಶಬ್ದ ಯಾವುದು? ಎ ಟೇಬಲ್ ಟೆನಿಸ್, ಬಿ ಡೆತ್, ಸಿ ಕ್ಯಾನ್ಸರ್, ಡಿ ಕನ್ಸರ್ಟ್. ಆನ್ಸರ್ ಇಸ್ ಸಿ ಕ್ಯಾನ್ಸರ್. ಕ್ವಶನ್ ನಂಬರ್ 17. ಸ್ಮಿತಾಸ್ ಫ್ಯಾಮಿಲಿ ಕೇಮ್ ಟು ಬಾಂಬೆ ವಿತ್ ಹೈ ಹೋಪ್ಸ್ ಇನ್ ದ ಮಿರಾಕಲ್ ಆಫ್. ಸ್ಮಿತಾಳ ಫ್ಯಾಮಿಲಿ ಮುಂಬೈಗೆ ಅತಿ ದೊಡ್ಡ ದೊಡ್ಡ ಆಸೆಗಳನ್ನ ಇಟ್ಕೊಂಡ್ಬಂದರು. ಯಾಕಂತಂದರೆ ಅವ್ರಿಗೆ ಯಾವುದರಲ್ಲಿ ಮಿರಾಕಲ್, ಯಾವುದರಲ್ಲಿ ಅದ್ಭುತವನ್ನು ಕಂಡಿದ್ರು ಅಂತಂದರೆ ಮಾಡರ್ನ್ ಸೈನ್ಸ್, ಗಾಡ್, ಮಾಡರ್ನ್ ಸರ್ಜರಿ, ಮೆಡಿಸಿನ್ಸ್. ಅವ್ರಿಗೆ ಏ ಮಾಡರ್ನ್ ಸೈನ್ಸ್, ಆಧುನಿಕ ವಿಜ್ಞಾನ ಬಹಳಷ್ಟು ಅದ್ಭುತಗಳನ್ನು ಸೃಷ್ಟಿದೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಸೊ ಆನ್ಸರ್ ಎ ಇಸ್ ರೈಟ್. ಓಕೆ, ಕ್ವಶನ್ ನಂಬರ್ 18. ಅನಂತ್ ವಾಂಟೆಡ್ ಟು ಬಿಕಮ್ ಅ ಗ್ರೇಟ್. ಅನಂತ್ ಏನು ಆಗಲಿಕ್ಕೆ ಬಯಸಿದ್ದ? ಎ ಗ್ರೇಟ್ ಡಾಕ್ಟರ್, ಮ್ಯೂಸಿಷಿಯನ್, ಸಿತಾರಿಸ್ಟ್, ಸಿಂಗರ್. ಅನಂತ ಬಯಸಿದ್ದು ಸಿ, ಹಿ ವಾಂಟೆಡ್ ಟು ಬಿಕಮ್ ಎ ಸಿತಾರಿಸ್ಟ್. ಸಿ ಆನ್ಸರ್ ಈಸ್ ರೈಟ್. ಕ್ವಶನ್ ನಂಬರ್ 19. ದ ಲಾಸ್ಟ್ ವಿಶ್ ಆಫ್ ಅನಂತ್ ವಾಸ್ ಟು. ಅನಂತನ ಕೊನೆಯ ಆಸೆ ಇದಾಗಿತ್ತು. ಬಿಕಮ್ ಎ ಫಾಸ್ಟೆಸ್ಟ್ ರನ್ನರ್, ಟೇಕ್ ಪಾರ್ಟ್ ಫಾರ್ ದ ಟೇಬಲ್ ಟೆನಿಸ್ ಟೂರ್ನಮೆಂಟ್, ರಿಕವರ್ ಫ್ರಮ್ ಕ್ಯಾನ್ಸರ್, ಸಿ ಆ್ಯಂಡ್ ಲಿಸನ್ ರವಿಶಂಕರ್ ಕನ್ಸರ್ಟ್. ಆನ್ಸರ್ ಡಿ ಈಸ್ ರೈಟ್. ಸಿ ಆ್ಯಂಡ್ ಲಿಸನ್ ಪಂಡಿತ್ ರವಿಶಂಕರ್ಸ್ ಕನ್ಸರ್ಟ್. ಓಕೆ, ದ ಲಾಸ್ಟ್ ಕ್ವಶನ್ 20. ಸ್ಮಿತಾ ಆ್ಯಂಡ್ ದೇರ್ ಫ್ಯಾಮಿಲಿ ಕೇಮ್ ಟು ಬಾಂಬೆ ಸೋ ಡ್ಯಾಟ್. ಸ್ಮಿತಾ ಮತ್ತು ಆಕೆಯ ಫ್ಯಾಮಿಲಿ ಬಾಂಬೆಗೆ ಈ ಕಾರಣಕ್ಕೆ ಬಂದರು. ದ ಚಿಲ್ಡ್ರನ್ ಗೆಟ್ ಗುಡ್ ಎಜುಕೇಷನ್, ಅನಂತ್ ಕುಡ್ ಬಿ ಟ್ರೀಟೆಡ್ ಎಟ್ ದ ಕ್ಯಾನ್ಸರ್ ಹಾಸ್ಪಿಟಲ್, ಸ್ಪೆಂಡ್ ಹಾಲಿಡೇಸ್ ಇನ್ ಆಂಟ್ಸ್ ಅಪಾರ್ಟ್ಮೆಂಟ್, ದೇ ಕ್ಯಾನ್ ಅಟೆಂಡ್ ದ ಕಾನ್ಸರ್ಟ್. ಆನ್ಸರ್ ಈಸ್ ಬಿ. ಅನಂತ್ ಕುಡ್ ಬಿ ಟ್ರೀಟೆಡ್ ಎಟ್ ದ ಕ್ಯಾನ್ಸರ್ ಹಾಸ್ಪಿಟಲ್ ಈಸ್ ದ ರೈಟ್ ಆನ್ಸರ್.